ರಮೇಶ್ ಜಾರಕಿಹೊಳಿ ಇದ್ದೀಸಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜ್ಯದಲ್ಲಿ ಎರಡು ಸಿಡಿ ಕಾರ್ಖಾನೆಗಳಿವೆ, ಒಂದು ಕನಕಪುರದಲ್ಲಿ ಇದೆ, ಮತ್ತೊಂದು ಉತ್ತರ ಕರ್ನಾಟಕದಲ್ಲಿ. ಈಗ ನನಗೆ ಸಿಡಿ ಕಾರ್ಖಾನೆಗಳ ಬಗ್ಗೆ ಈಗ ಯೋಚನೆ ಮಾಡುವಷ್ಟು ಚರ್ಚೆ ಮಾಡುವಷ್ಟು ಸಮಯ ಇಲ್ಲ. ತಾವು ಮುಖ್ಯಮಂತ್ರಿ ಕೆಲಸ ಮಾಡಿದ್ರಿ ಅಂತ ನನಗೆ ಈ ಸಿಡಿಗಳ ಬಗ್ಗೆ ನಂಬಿಕೆ ಇಲ್ಲ. ಸಿಡಿಗಳನ್ನು ಇತ್ತೀಚೆಗೆ ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಇತ್ತೀಚೆಗೆ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಲ್ಲ ರೀತಿಯ ಒಂದು ಚಿತ್ರಣವನ್ನು ಮಾಡತಕ್ಕಂತದ್ದು ಮತ್ತೆ ಹಲವಾರು ರೀತಿಯಲ್ಲಿ ಟೆಕ್ನಿಕಲಿ ರೆಕಾರ್ಡ್ ಮಾಡತಕ್ಕಂತದ್ದು ಬಂದೋದ ಮೇಲೆ ಇವತ್ತು ಪ್ರತಿಯೊಂದು ವಿಷಯಗಳು ರೆಕಾರ್ಡ್ ಆಗತಕ್ಕಂತದಕ್ಕೆ ಒಂದು ವರ್ಗವೇ ಇದೆ. ಆ ವರ್ಗ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರುಗಳು ಎಚ್ಚರಿಕೆಯಿಂದ ಇದ್ದರೂ ಒಳ್ಳೆಯದು. ಸಿಡಿ ಕತೆ ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಅದು ಇಟ್ಕೊಂಡು ಏನು ಮಾಡ್ತೀರಿ? ಅದು ಮಾಡಿ ಸಿಬಿಐ ಕೊಟ್ಟದ ತನಿಖೆ ಮಾಡಿ ಏನು ಮಾಡಕ್ ಏನು ಮಾಡ್ತೀರಿ? ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರದ್ದು ಯಾಕೆ ಬ್ಲಾಕ್ ಮೇಲ್ ಆಯ್ತು? ಯಾರು ಮಾಡಿದಾರ ಅವ್ರದ್ದು ಬ್ಲಾಕ್ ಮೇಲು? ಯಾರಿಂದ ಬ್ಲಾಕ್ ಮೇಲ್ ಆಯ್ತು ಇದು? ಅದರಿಂದ ಇವತ್ತು ರಾಜ್ಯದಲ್ಲಿ ಜನರ ಸಮಸ್ಯೆಗಳಿದೆ. ಇವತ್ತು ಆ ಜನರ ಸಮಸ್ಯೆಗಳು ಪರಿಹರಿಸ್ತದೆ ಹೇಗೆ ಅಂತ ಕಡೆ ಜನಪ್ರತಿನಿಧಿಗಳ ಗಮನ ಇರಬೇಕು. ನನ್ನ ಅಭಿಪ್ರಾಯ ಇಂಥ ವಿಷಯಗಳನ್ನು ಇಟ್ಟುಕೊಂಡು ಚುನಾವಣೆ ಎದುರಿಸಲಿಕ್ಕಾಗುತ್ತಾ? ಜನತೆ ಇವತ್ತು ಯಾವ ಸಂಕಷ್ಟದಲ್ಲಿದ್ದಾರೆ? ಹಳ್ಳಿಗಳು ಯಾವ ರೀತಿ ಪರಿಸ್ಥಿತಿಯಲ್ಲಿದ್ದಾವೆ? ರೈತರು ಯಾವ ರೀತಿ ಇದ್ದಾರೆ? ಇದಕ್ಕೆ ನಮ್ಮ ಗಮನ ಇರಬೇಕು. ಈ ಸಿಡಿ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಏನು? ಯಾರಿಗೂ ಉಪಯೋಗ? ಈ ನಾಡಿನ ಜನತೆಗೆ ಅದರಿಂದ ಉಪಯೋಗ ಇದೆಯಾ? ಒಂದು 2 ದಿವಸ ಮನರಂಜನೆ ಸಿಗಬಹುದು, ಅದು ಬಿಟ್ಟು ಏನು ಸಿಗುತ್ತೆ? ಅದರಿಂದ ಜನಗಳ ಕಷ್ಟ ಸುಖ ಏನಿದೆ ಅದರ ಕಡೆ ಗಮನ ಕೊಡೋದು ಒಳ್ಳೇದು. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.